ಇವಾಗ ಸೊ ಫಸ್ಟ್ ವೆಲ್ಕಮ್ ಮಾಡೋಣ, ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನೆಲ್. ಯಾವುದು ಪ್ರಾಣಿ ಕಾಣಿಸ್ಲಿಲ್ಲ ಅಂದ್ರೆ ನಂದೇ ಫೋಟೋ ಹಾಕೋತೀನಿ. ಈಗ ಹಂಗೆ ಒಂದು ನಾನು ಟೈಗರ್ ನೋಡ್ಬೇಕು ಇವಾಗ, ಇಲ್ಲಿ ಸುಮ್ನೆ ಹಿಂಗೆ ಪಾಸ್ ಆಗಿ ಏನು ಮಾಡತ್ತಿಲ್ಲ. ನಾನು ನೋಡಿದ ತಕ್ಷಣ ಕಿರ್ಸ್ಬಿಡ್ತೀನಿ, ಅದೇ ನಂದು ದೊಡ್ಡ ಪ್ರಾಬ್ಲಮ್. ಏನ್ ಶಾಪ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಲಿಪ್ಪರ್. ಇಲ್ಲಿ ಯಾವುದೋ ಕ್ಯೂಟ್ ಆಗಿರೋದೊಂದು ಸ್ಲಿಪ್ಪರ್ ನೋಡಿದ್ದೀನಿ. ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಆಯ್ತಾ. ಇದನ್ನ ನಾನು ಕಮ್ಮಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ 379 ಏನೋ, ಅಂಡ್ ಇದು 800 ರುಪೀಸ್, 799. ನಾನು ಇದನ್ನ ಡಿಸ್ಕೌಂಟ್ ಕೇಳ್ತಾ ಇದ್ದೀನಿ. ಲೆಟ್ಸ್ ಸಿ. ಯಾ, ನನಗೆ ಅವ್ರ ಭಾಷೆ ಬರ್ತಾ ಇಲ್ಲ. ಇಲ್ಲಿ ಕೇರಳ ಭಾಷೆ, ಅವ್ರಿಗೆ ಕನ್ನಡ ಬರ್ತಿಲ್ಲ. ಇದು ಚೆನ್ನಾಗಿದೆ, ಪ್ಯಾಕೆಟ್ ಡಿಸ್ಕೌಂಟ್. ಸೊ ನೋಡೋಣ ಎಷ್ಟಕ್ಕೆ ಕೊಡ್ತಾರೆ ಅಂತ ವಿಳಿಸಿ. ಆಕ್ಚುಲಿ ಇಲ್ಲಿ ನಾನು ಶಾಪ್ ಮಾಡೋಣ ಅಂತ ಬಂದೆ ವೈನಾಡಲ್ಲಿ. ಸೊ ನನಗೆ ಕನ್ನಡದವ್ರು ಸಿಕ್ಕಿದ್ದಾರೆ, ಅವ್ರಿಗೆ ಕನ್ನಡ ಬರುತ್ತಂತೆ. ಅಂಡ್
ಪುನೀತ್ ರಾಜ್ಕುಮಾರ್ ಸರ್ ದ ಸಾಂಗ್ ಹಾಡ್ತಾರೆ, ಯು ನೋ ಕನ್ನಡ ರೈಟ್? ಯಾ, ಸೊ ಸಿಂಗ್ ಸಮ್ ಸಾಂಗ್ ಫಾರ್ ಮೀ. ಇವರು ಸಿಂಗರ್ ಅಂತೆ, ಸೊ ಲೆಟ್ಸ್ ಸಿ ಯಾವ ಹಾಡ್ ಹಾಡ್ತಾರೆ ಅಂತ. ಯಾ, ಐ ಸಿಂಗ್ ಫಾರ್ ಯು ಒನ್ ಆಫ್ ಮೈ ಫೇವರೇಟ್ ಒನ್. ಓಕೆ, ಪುನೀತ್ ಸರ್. ಇವರು ಪುನೀತ್ ಸರ್ ಫ್ಯಾನ್? ವಾವ್, ವೈನಾಡು ಅಲ್ಲಿ ಪುನೀತ್ ಸರ್ ಫ್ಯಾನ್ ಸಿಕ್ಕಿದ್ದು ತುಂಬಾ ಖುಷಿ. ಯೆಸ್, ಸ್ಟಾರ್ಟ್. ನಿನ್ನಿಂದಲೇ ನಿನ್ನಿಂದಲೇ ಕನಸಂಗು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದ ಕುಣಿದಾಡಿದೆ. ಹೃದಯಲ್ಲಿ ಸಿಯ ಕೋಲಾಹಲ ನನ್ನೆದುರಲ್ಲಿ ನೀಗ ಬಂದಾಗಲೇ, ನಿನ್ನೆದು ಅಲ್ಲಿ ನಗುವಾಗ ಆಂಬಲ ನನ್ನಿಂತಲ್ಲೇ ಆರಾದು, ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ. ಸೂಪರ್, ಸೋ ಹ್ಯಾಪಿ. ಸೀರಿಯಸ್ಲಿ, ಕನ್ನಡ ಸಾಂಗ್ ಇಷ್ಟು ಚೆನ್ನಾಗಿ ಅಟ್ಲೀಸ್ಟ್ ಇವ್ರು ಟ್ರೈ ಮಾಡ್ಯಾರೆ, ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಯುವರ್ ಗುಡ್ ನೇಮ್? ಮೈ ನೇಮ್ ಇಸ್ ಶಿಹಾಬ್, ಶಿಹಾಬ್ ಸೈದ್. ಓಕೆ ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಾವು ಹೋಗ್ತಾ ಇರೋ ಪ್ರಾಪರ್ಟಿಗೆ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೀಗೆ, ಬಿಕಾಸ್ ಅದು ಆಫ್ ರೋಡ್. ನಮ್ಮ ಕಾರು ಟೈರ್ ಈ ಸ್ಥಿತಿ ಆಗಿದೆ. ಸಿ, ಇದು ಬಂದು ಸ್ಟೇ, ನಾವಿವತ್ತಿರೋ ಜಾಗ. ಬ್ಯೂಟಿಫುಲ್, ಇಷ್ಟು ಪೀಸ್ ಆಗಿದೆ ನೋಡಿ. ಇದು ಬಂದು ನಾವ್ ಇರ್ತಾ ಇರೋ ರೂಮ್. ಸೊ ಇಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಮೂರು ಥರ ಕಾಟೇಜಸ್ಗಳಿದೆ, ನಿಮ್ಗೆ ಯಾವ್ದು ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಎಸ್, ಇದೊಂದು ಮಿನಿ ವಾಶ್ರೂಮ್. ಎಸ್, ಆ್ಯಂಡ್ ಬೆಡ್. ಇಲ್ಲಿ ಬಂದರೆ ಬಾಲ್ಕನಿ ಇದೆ. ಇಷ್ಟು ಚೆನ್ನಾಗಿದೆ ಈ ವ್ಯೂ ಅಂತ ಹೇಳಿದ್ರೆ, ವಾವ್. ಆ ಶಬ್ದ ಕೇಳಿದ್ರೇನೆ ಇಟ್ಸ್ ಲೈಕ್ ಸೂಪರ್. ಸೊ ಈಗ ಫಸ್ಟ್ ರೂಮಿಗೆ ಬಂದ್ರೆ ತಕ್ಷಣ ತಿಂತಾ ಇರೋದು ಮ್ಯಾಗಿ. ಏನಕ್ಕೆ ಅಂದ್ರೆ, ಬಿಕಾಸ್ ಇವತ್ತು ಗುರುವಾರ. ಸೊ ಗುರುವಾರದೊತ್ತು ನಾನು ನಾನ್ ವೆಜ್ ತಿನ್ನಲ್ಲ. ಸೊ ರಾಂಗ್ ಡೇಲಿ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ಅಯ್ಯೋ ನಾನ್ ವೆಜ್ ತಿನ್ನಕ್ಕಾಗ್ತಿಲ್ಲ. ಬಟ್ ರಾತ್ರಿ 12 ಗಂಟೆ ಆಮೇಲೆ ತಿಂತೀನಿ. ಸೊ ಈ ಥರ ಒಳ್ಳೆ ವ್ಯೂ ಅಲ್ಲಿ ತಿನ್ಬೋದು. ಬರ್ತಾ ಮ್ಯಾಗಿ ಪ್ಯಾಕೆಟ್ಸ್ ತೊಗೊಂಬಂದ್ವಿ. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಮ್ಯಾಗಿ ಎಲ್ಲ ಸಿಗಲ್ಲ. ಸೊ ಮ್ಯಾಗಿ ಪ್ಯಾಕೆಟ್ಸ್ ತೊಗೊಂಡು ಬಂದರೆ ಈ ರೀತಿ ಅವರು ಮಾಡಿ ಕೊಡ್ತಾರೆ. ಸೊ ನೀವು ತಿನ್ಬೋದು. ಆ್ಯಂಡ್ ಇಲ್ಲೂ ಕೂಡ ವೆಜ್ ಕೊಡ್ತಾರೆ. ನಾನು ಸ್ವಲ್ಪ ಬೈ ಮಾಡಿದ್ದೆ, ಸೊ ಹಾಗಾಗಿ ಮ್ಯಾಗಿ ಪ್ರಿಪೇರ್ ಮಾಡಿಸ್ಕೊಂಡು ಇಲ್ಲೇ ತಿಂತಾ ಇದ್ದೀನಿ. ನನಗೆ ಈ ಜಾಗ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಗೈಸ್, ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಸರ್ಪ್ರೈಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಇನ್ಫಾರ್ಮೇಶನ್. ಓಕೆ, ವುಡ್ ಮಾಂಕ್ ಅಂದರೆ ಏನು ಅಂತ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವುಡ್ ಮಾಂಕ್ಸ್ ಅಂತ ಹೇಳಿದ್ರೆ ಮರದ ಸನ್ಯಾಸಿ ಅಂತ. ಓಕೆ, ಸ್ಯಾಂಟಾ ಕ್ಲಾಸ್. ಸೊ ಯೆಸ್, ಅದರ ಮೀನಿಂಗ್
ಕನ್ನಡದಲ್ಲಿ ಮರದ ಸನ್ಯಾಸಿ. ಸೊ ಇವ್ರಿಗೆ ಹೇಳೋದು, ನಂಗೆ ಸಖತ್ ಇಷ್ಟ ಆಯ್ತು, ಇದು ಸಖತ್ ಮಾಡಿದ್ದಾರೆ ಪೇಂಟ್, ವೆರಿ ನೈಸ್. ಇಲ್ಲಿ ನಿಯರ್ ಬೈ ಒಂದು ಫಾಲ್ಸ್ ಇದೆಯಂತೆ, ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮಾರ್ನಿಂಗ್ 7:00, ಮಳೆ ಬರ್ತಿದೆ. ಸೊ ಲೆಟ್ಸ್ ಸೀ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಭಯ್ಯ ಏಕ್ ಮಿನಿಟ್, ಅವ್ರು ಏಕ್ ಮಿನಿಟ್ ಅಂದ್ರೂ ಇಲ್ಲಲ್ಲಪ್ಪ, ಅವ್ರು ಕೇಳಿಸ್ತಾನೆ ಇಲ್ಲ. ಅಬ್ಬ ತಿರುಗ್ದ, ವೇಟ್ ವೇಟ್, ಓ ಇಂಗ್ಲೀಷ್ ಅರ್ಥ ಆಗುತ್ತೆ, ಪರವಾಗಿಲ್ಲ, ಓಕೆ. ಇವಾಗ ಇಂಗ್ಲೀಷ್ ಬರುತ್ತೆ, ನಾನು ಹಿಂದಿ ಬರುತ್ತೆ ಅಂದ್ಕೊಂಡು ಏನೋ ಒಂಚೂರು ಟ್ರೈ ಮಾಡಿದೆ. ಹೇಗಿದೆ ನೋಡಿ ರೋಡ್ ಇಲ್ಲಿ. ಎಕ್ಸ್ಕ್ಯೂಸ್ ಮೀ, ಸೇ ಹಾಯ್ ಟು ಮೈ ಬ್ಲಾಗ್. ಅವ್ನ ಮಕ್ಕನೇ ಕಾಣಿಸ್ತಾ ಇಲ್ಲ. ಅವ್ನ ಹೇರ್ ಸ್ಟೈಲ್ ನೋಡಬೇಕು ಗಾಯ್ಸ್, ನೀವು ಕಳೆದು ಹೋಗ್ಬಿಡ್ತೀರ. ನಾನು ಯಾಕಾದರೂ ಶೂ ಹಾಕೊಂಡು ಬಂದು ಅನಿಸ್ತಾ ಇದೆ ಇಲ್ಲಿ, ಬಟ್ ಇಟ್ ಸೇಫ್ ಅಂತಲೂ ಅನಿಸುತ್ತೆ ಇಲ್ಲಿ. ಅದೇನೋ ಏನೋ ಲಿಚೀಸ್, ಲಿಚಸ್, ಲಿಚಸ್ ಅದು ಬರುತ್ತೆ. ಸೊ ಅಯ್ಯಯ್ಯೋ, ಇಲ್ಲಿ ಚಿಕ್ಕದು, ಇಲ್ಲಿ ಇಲ್ಲಿ ಮೊಮ್ಮೆ ಮೊಮ್ಮೆನ ಶೂ ಮೇಲೂ ಇದೆ, ಇಲ್ಲಿ ಇಲ್ಲೊಂದು ಇಲ್ಲೊಂದು. ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ, ಏ ಫ್ರೆಂಡ್ ಹೆಲ್ಪ್ ಮಾಡೋ ಪ್ಲೀಸ್, ಕಣೋ ಕೀಳೋ. ಗುರು ನನ್ನ ಶೂ ಒಳಗೆ ಅದು ಎಷ್ಟು ಹುಳ ಹೋಗಿದ್ಯೋ ಗೊತ್ತಿಲ್ಲ, ಅದು ಬಿಟ್ಟು ಯಪ್ಪ ನಾನ್ ಬರಲ್ಲ, ನಾನ್ ಬರಲ್ಲ, ನಾನ್ ಬರಲ್ಲ. ಕಾಡಿಗೂ ನಮಗೂ ನಿಜವಾಗ್ಲೂ ಆಗಲ್ಲ, ಇವರ ಹೆಂಗ್ ನಡೀತಾರೋ, ಹೆಂಗ್ ಓಡಾಡ್ತಾರೋ. ಆಯ್ತು ನಾನು ಹೇಳಿದ್ನಲ್ಲ, ಎರಡು ದಿನ ಅಲ್ಲ ಒಂದಿನ ಅಷ್ಟೇ ಗುರುಲ್ಲ, ಅಮ್ಮ ಕಾಲ್ ಮೇಲೆಲ್ಲ ಹತ್ಕೋತಾ ಇದೆ. ಇದು ಅದು ಮರಿ ಚಿಕ್ಕ ಚಿಕ್ಕದು, ಅಯ್ಯಯ್ಯೋ ಅಯ್ಯಯ್ಯೋ ಎಷ್ಟು ದೇವ್ರಿಗೆ ನೋಡಿ, ಅವನಿನ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಅದನ್ನ ಕಿತ್ಬಿಟ್ಟು ಕೈಯಲ್ಲೇ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಸಕ್ಕತ್ತಾಗಿದ್ದಾನೆ, ಅವನಿಗೆ ಕನ್ನಡ ಏನಾದ್ರು ಅರ್ಥ ಆಗೋದಿದ್ರೆ. ಎಸ್, ಸೊ ಫೈನಲಿ ಚೆಕ್ಔಟ್ ಮಾಡಿದ್ವಿ. ಸೊ ಇವಾಗ ಇನ್ನೊಂದು ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಐ ಹ್ಯಾವ್ ಪ್ರೊಮೋಷನ್ ಪ್ರಾಪರ್ಟಿದು. ನಿಜವಾಗ್ಲೂ ತುಂಬ 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 ಇಷ್ಟ ಆಯಿತು, ಥ್ಯಾಂಕ್ ಯು ವೈನಾಡು. ನನಗೆ ಭಯ ಆಗಿದ್ದಂದರೆ ಒಂದೇ ಲೀಚಸ್, ಸೊ ಅದು ಕಚ್ಚಿ ಒಂದು ಸ್ವಲ್ಪ ಬ್ಲೆಡ್ ಬಂದು ಎಲ್ಲ ಆಯಿತು. ಸಕ್ಕ ಬ್ಯೂಟಿಫುಲ್ ಆಗಿದೆ, ಸಿ ಮಳೆ ಬರ್ತಾ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನೀವು ನೋಡ್ತಿರ್ಬೋದು, ಯೋಚನೆ ಮಾಡ್ತಿರ್ಬೋದು, ಯಾಕೆ ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇಲ್ಲಿ ಆ್ಯಕ್ಚುಲಿ ಯಾವುದೇ ರೀತಿ ವೆಹಿಕಲ್ ಬರಲ್ಲ. ಸೊ ಇಲ್ಲಿಂದ ನಾವು ಅವರು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಜೀಪು ಕೂಡ ನಮ್ಮ ಒಂದು ಬ್ಯಾಡ್ ಟೈಮ್ಗೆ ಮಳೆ ಇರೋದ್ರಿಂದ ಅಲ್ಲಿ ಕುಸಿತು ಸ್ಟ್ರಕ್ ಆಗಿದೆ. ಸೊ ಅವರು ಇಲ್ಲಿ ಒಳಗಡೆ ತನಕ ಬರೋಕ್ಕಾಗಲ್ಲ ಅಂತ ಹೇಳಿ. ವಾವ್, ಇನ್ನು ಸಕ್ಕದಾಗಿದೆ, ಬ್ಯೂಟಿ, ಒಳಗೆ ಬರೋಕ್ಕಾಗಲ್ಲ ಅಂತ ಹೇಳಿ. ಸೊ ಒಂದು ಸ್ವಲ್ಪ ಒಂದು ಅರ್ಧ ದಾರಿ ತನಕ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಮೇನ್ ರೋಡ್ ತನಕ ಬಿಡ್ತಾರೆ. ಸೊ ಅಲ್ಲಿಂದ ನಾವು ಇನ್ನೊಂದು ಪ್ರಾಪರ್ಟಿಗೆ ಹೋಗ್ತೀವಿ. ಸೊ ಸಾಧ್ಯ ಆದರೆ ಆ ಪ್ರಾಪರ್ಟಿದು ಒಂದು ವ್ಲಾಗ್ ಮಾಡ್ತೀನಿ, ಡೇ 2 ಅಂತ. ಎಸ್, ಐ ಹೋಪ್ ನಿಮ್ಗೆಲ್ಲರಿಗೂ ವೈನಾಡು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್ ಗಾಯ್ಸ್, ಬಾಯ್.
ಯಾ